ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ಇವತ್ತು ನಾ ಹೇಳುವಂತ ಈ ವಿಚಾರವನ್ನ ಸ್ವಲ್ಪ ನಿಮ್ಮ ಬದುಕಿಗೆ ನೀವು ಅಳವಡಿಸ್ಕೊಳ್ತಾ ಹೋಗಿ. ಎಸ್ಪೆಷಲಿ ಈ ಒಂದು ವರ್ಷ ಕಳೆಯುವವರೆಗೂ, ಹೊಸ ವರ್ಷ ಬರೋವರೆಗೂ, ಅಥವಾ ಈ ಕರೋನಾ ಈ ಪ್ಯಾಂಡಮಿಕ್ ಎಲ್ಲ ಮುಗಿಯುವವರೆಗೂ, ಈ ಒಂದು ಕಷ್ಟದ ಪರಿಸ್ಥಿತಿಯಿಂದ ಆಚೆ ಬರುವವರೆಗೂ ಈ ಒಂದು ಬದುಕಿನ ರೀತಿಯನ್ನ ನಾವು ಅಳವಡಿಸ್ಕೊಬೇಕು. ನೋಡಿ, ಇವತ್ತಿಗೆ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಕೆಲಸ ಇದ್ರೂ ಅದಕ್ಕೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ. ಆ ಸಿಗುವಂತಹ ಸಂಬಳದಲ್ಲಿ ಬದುಕನ್ನ ಅಥವಾ ಕುಟುಂಬವನ್ನ ನಿರ್ವಹಣೆ ಮಾಡೋದು ಇದೆಯಲ್ಲ, ಬಹಳ ದೊಡ್ಡ ಕಷ್ಟವಾಗ್ತಾ ಇದೆ. ಹಾಗಾಗಿ ನನಗೆ ಬಹಳ ಮುಖ್ಯವಾಗಿ ನಿಮ್ಮ ಜೊತೆ ಹಂಚಿಕೊಳ್ಬೇಕಾದಂತಹ ವಿಷಯ, ಹೀಗೆ ಒಂದು ಆರ್ಟಿಕಲ್ ಓದ್ತಾ ಇದೆ. ಅಲ್ಲಿ ಒಬ್ಬ ರೋಗಿ, ಅದು ಕರೋನಾ ರೋಗಿ ಇರ್ಬೋದು ಅಥವಾ ಬೇರೆ ಯಾರು ಇರ್ಬೋದು, 3 ದಿವಸಕ್ಕೆ 8 ಲಕ್ಷ ಚಾರ್ಜ್ ಒಂದು ಆಸ್ಪತ್ರೆಯಲ್ಲಿ. ನನಗೆ ಅದು ಬಹಳ ದೊಡ್ಡ ವಿಷಯ ಅಂತ ಅನಿಸ್ಲಿಲ್ಲ. ಹಾಗೆ ಸ್ವಲ್ಪ ನಮ್ಮ ಬೆಂಗಳೂರಲ್ಲಿ ಆ ದಿನ ದುಡಿದು ಆ ದಿನ ಊಟ ಮಾಡುವಂತಹ ಜನಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದೆ. ಅವ್ರಿಗಷ್ಟೇ ಇಲ್ಲ, ನಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ಇವತ್ತಿಗೆ ಆರೋಗ್ಯವನ್ನ ಕಾಪಾಡಿಕೊಂಡು ಕೆಲಸ ಮಾಡಿಕೊಂಡು ಅದರಿಂದ ಬರುವಂತಹ ಸಂಬಳದಲ್ಲಿ ಮನೆಯನ್ನ ನಿರ್ವಹಣೆ ಮಾಡೋದಿದೆಯಲ್ಲ, ನಿಜವಾಗ್ಲೂ ಒಂದು ದೊಡ್ಡ ಸಾಧನೆ. ಹಾಗೆ ನಿಮ್ಗೆ ಬಹಳ ಮುಖ್ಯವಾಗಿ ಹೇಳಬೇಕು ಅನಿಸಿದ್ದು, ನಿಮ್ಮ ದುಡಿಮೆ, ನಿಮ್ಮ ಖರ್ಚು, ನಿಮ್ಮ ಉಳಿತಾಯ, ಈ ಮೂರನ್ನು ಸಮತೋಲನ ರೀತಿಯಲ್ಲಿ ತಗೊಂಡೋಗೋದಿದೆಯಲ್ಲ ಈ ಪರಿಸ್ಥಿತಿಯಲ್ಲಿ, ಬಹಳ ಮುಖ್ಯ. ಯಾಕಂದ್ರೆ ಸುಖ ಸುಮ್ಮನೆ ನಾವು ಮೊದಲಿದ್ದ ರೀತಿಯಲ್ಲಿ, ಅಂದ್ರೆ ಈ ಕರೋನಾ ಬರೋಕ್ಕೂ ಮುಂಚೆ ನಾವು ಹೇಗೆ ಸುಮ್ಮನೆ ದುಂದು ವೆಚ್ಚ ಮಾಡ್ತಾ ಇದ್ವೋ ಕೆಲವೊಂದು ಕಡೆ, ಅದು ತಿನ್ನೋ ವಿಷಯದಲ್ಲಾಗಿರ್ಬೋದು ಅಥವಾ ಉಡುಗೆ ತೊಡುಗೆ ವಿಷಯದಲ್ಲಾಗಿರ್ಬೋದು, ಸುಖ ಸುಮ್ಮನೆ ಕೆಲವೊಮ್ಮೆ ಖರ್ಚು ಮಾಡ್ತಾ ಇದ್ವು. ಆದ್ರೆ ಈಗ ನೋಡಿ, ಇರೋ ಶ್ರೀಮಂತರು ಅವರೆಲ್ಲ ಏನಾದ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ಮಧ್ಯಮ ವರ್ಗದವರು ಇವತ್ತು ಯೋಚನೆ ಮಾಡಬೇಕು, ಏನಾದ್ರೂ ಚಿಕ್ಕ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಏನೇ ಬಂದ್ರು ಕೂಡ ಅದನ್ನ ದೊಡ್ಡದು ಮಾಡಿ ಒಂದಿನ ಎರಡು ದಿನ ಆಸ್ಪತ್ರೆ ಖರ್ಚೆ 20,000-30,000 ಬೀಳುತ್ತೆ. ಸೊ ಹಾಗಾಗಿ ಇದೆಲ್ಲವೂ ನಾವು ಯೋಚನೆ ಮಾಡಬೇಕು. ನಾವು ದುಡಿಯುವಂಥದ್ದು, ನಾವು ಖರ್ಚು ಮಾಡುವಂಥದ್ದು, ನಾವು ಉಳಿತಾಯ ಮಾಡುವಂಥದ್ದು, ಈ ಮೂರನ್ನು ಸರಿಸಮಾನವಾಗಿ ತಗೊಂಡೋಗ್ಬೇಕು. ಆದಷ್ಟು ನಾನು ಹೇಳೋದಿಷ್ಟೇ, ಈ ಒಂದೆಲ್ಲ ಪ್ಯಾಂಡಮಿಕ್ ಮುಗಿಯೋವರೆಗೂ, ಈ ಕಷ್ಟದ ಸಮಯ ಮುಗಿಯೋವರೆಗೂ ನಿಮ್ಮ ಆರೋಗ್ಯಕ್ಕಾಗಿಂದಲೇ ಒಂದಷ್ಟು ಹಣವನ್ನು ಕೂಡಿಟ್ಬಿಡಿ. ಯಾಕಂದ್ರೆ ಯಾವಾಗ ಯಾರಿಗೆ ಏನಾಗುತ್ತೆ ದೇವರಾಣಿ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಚಿಕ್ಕ ಜ್ವರ ಬಂದ್ರು ಅದನ್ನ ಏನೇನೋ ಮಾಡಿ ಅದು ತುಂಬಾ ದೊಡ್ಡದೋಗಿ ಖರ್ಚು ಮಾಡ್ಲೇಬೇಕು. ಯಾಕಂದ್ರೆ ಯಾರು ಸಹಾಯ ಮಾಡೋ ಪರಿಸ್ಥಿತಿ ಇಲ್ಲ. ಅವ್ರಿಗೂ ಕಷ್ಟ ಇದೆ, ಪಕ್ಕದ ಮನೆಯವ್ರಿಗೂ ಕಷ್ಟ ಇದೆ, ನಿಮ್ಮ ಸಂಬಂಧಿಕರಿಗೂ ಕಷ್ಟ ಇದೆ, ಅಷ್ಟೇ ಕಿ ನಿಮ್ಮ ಮನೆಯವ್ರಿಗೆ ಕಷ್ಟ ಇರುತ್ತೆ. ಹಾಗಾಗಿ ನಿಮ್ಮ ಉಳಿತಾಯ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತೆ. ಹಾಗಾಗಿ ನಾಳೆ ನಿಮ್ಗೆ ಏನಾದ್ರೂ ಹುಷಾರಿಲ್ದಂಗ ಆಯ್ತು ಅಂದ್ರೆ ನಿಮ್ಮ ಖರ್ಚಿಗೋಸ್ಕರನಾದ್ರೂ ನೀವು ಹಣವನ್ನ ಉಳಿತಾಯ ಮಾಡಿರ್ಬೇಕು. ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಬಹುತೇಕ ಮಂದಿ ಮನಸ್ಸು ಹೇಗಿರುತ್ತೆ ಅಂದ್ರೆ, ಅವ್ರ ಬದುಕನ್ನ ಅವರು ತ್ಯಾಗ ಮಾಡ್ಬಿಡ್ತಾರೆ, ಕೆಲಸ ಮಾಡಿಕೊಂಡು ಏನೋ ಮಾಡ್ಕೊಂಡು, ಆದ್ರೆ ಅವ್ರ ತಲೆಯಲ್ಲಿರೋದು ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನನ್ನ ನಂಬುದವರು ಚೆನ್ನಾಗಿರ್ಬೇಕು, ಅವ್ರಿಗೋಸ್ಕರ ನಾನು ಹಣವನ್ನ ಉಳಿತಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಬಹುತೇಕ ಯುವಕರದಾಗಿರುತ್ತೆ, ಬಹುತೇಕ ಯುವತಿಯರದಾಗಿರುತ್ತೆ. ಬಹುತೇಕರು ಬೆಂಗಳೂರಿಗೆ ಬಂದು ಆ ಊರಲ್ಲಿ ಅವ್ರ ಅಪ್ಪ ಅಮ್ಮ ಇರ್ತಾರೆ, ಇಲ್ಲಿ ಬಂದು ಅವ್ರು ಕಷ್ಟಪಡ್ತಾ ಇರ್ತಾರೆ. ಆದ್ರೆ ಇಲ್ಲೂ ಕೂಡ ಅವ್ರು ಯೋಚನೆ ಮಾಡುದು, ಅಲ್ಲಿ ಊರಲ್ಲಿರುವ ನಮ್ಮ ತಂದೆ ತಾಯಿ ಚೆನ್ನಾಗಿರ್ಬೇಕು, ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆದಾಗ ಅವ್ರಿಗೆ ಬೇಕಾದಂತಹ ಹಣವನ್ನ ನಾನು ಉಳಿತಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಹಾಗಾಗಿ ಈ ಮನಸ್ಥಿತಿಯನ್ನ ಇನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮ್ಮ ದುಡಿಮೆ, ನಿಮ್ಮ ಖರ್ಚು, ನಿಮ್ಮ ಉಳಿತಾಯ, ಇವು ಮೂರನ್ನು ಹೇಗೆ ನೀವು ಸರಿಸಮಾನವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಅಂಡ್ ನಾಳೆಗೆ ಸ್ವಲ್ಪ ಆರೋಗ್ಯಕ್ಕಾಗಿ ಅಂತಲೂ ಒಂದಷ್ಟು ದುಡ್ಡನ್ನ ಹೆತ್ತಿರಿ. ಯಾಕಂದ್ರೆ ಇವತ್ ಪರಿಸ್ಥಿತಿ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಅನ್ಸಿದ್ದು. ಹಾಗಾಗಿ ಈ ಮೂರು ವಿಷಯನ ನೆನ್ಬಿಟ್ಕೊಳ್ಳಿ, ನಿಮ್ಮ ದುಡಿಮೆ, ನಿಮ್ಮ ಖರ್ಚು, ನಿಮ್ಮ ಉಳಿತಾಯ, ಈ ಮೂರನ್ನೂ ಸಹ ನೀವು ಹೇಗೆ ನಿಭಾಯಿಸ್ತೀರಾ ಅನ್ನೋದು ಬಹಳ ಮುಖ್ಯ. ಅದನ್ನ ಮರಿಬೇಡಿ. ಅಂಡ್ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸ್ಟೇ ಸೇಫ್, ಸ್ಟೇ ಹೋಮ್ ಅಂತ ಹೇಳೋದಿಲ್ಲ, ಬಟ್ ಸ್ಟೇ ಸೇಫ್, ಸ್ಟೇ ಪಾಸಿಟಿವ್. ಥ್ಯಾಂಕ್ ಯು.